ಎಟ್ರ ತಡ ಮಾಡ್ತಿ ಆ ಖರ್ಚು ಕಡ್ಬು ಅದೆಲ್ಲ ಮಾಡಿನಿ ಅದನ್ನ ತಗೊಂಡು ಬಾ. ಸಾಕ್ ಸಾಕೈತಿ, ಈ ಗಂಡನ ಸಂಬಂಧ ಅಂತೀವಾ ನನ್ಗ ನೋಡು. ಮಹಾರಾಣಿ ವಾದ್ಲು ಹಿಂದ ಹೆಂಗ್ ಬರದಾತ್ ನಮ್ಮ ಮನೆ ಬರ್ರ. ಕರೆವಪ್ಪ ಯಪ್ಪ ಎಂಡ್ರನ್ನು ಮಾಡ್ಕೊಂಡೆ ಹಿಂಗಾತ್ ನೋಡು. ನಾನು ಬಾಳೆವು ಹೆಂಗಾಯ್ತಂದ್ರ ಇಟ್ಟಂಗಿ ಬಟ್ಟೆಗ ಕತ್ತಿ ದುಡ್ದಂಗ ಆತ್ ನನ್ ಬಾಳೆವು ನೋಡು. ಎಲ್ಲಾನು ನನಗ ಒರಿಸಿತ ಆರಾಮ ಹೊಂಟು ಬಿಟ್ಟು. ಏ ಬಾ ಗಡಗಡ, ಹಿಂಗ್ಯಾಕ್ ಬರಾಕತ್ತಿ? ನರಸತ್ ನಾಯಿಗತೆ ಗಡಗಡ ನಡಿ. ನಿನಗಂತ ಬುದ್ಧಿನೇ ಇಲ್ಲ ನೋಡು. ನೀ ಏನ ಖಾಲಿ ಅದೀವಿ ಹೊಂಟಿದಿ ಗಡಗಡ ಗಡಗಡ. ಈ ನವನು ನನಗ ಒರಿಸಿ ನೋಡು ಹೆಂಗ ಹೋಗ್ತಾಳ ಹನುಮಂತಿ. ಕರ್ಜಕಾಯಿ ಕಡೆ ಬಾ, ನಿಮ್ಮ ಅಪ್ಪನ ತಲೆ ಮೇಲೆ ಹೊರಸಿ ಕರ್ಕೊಂಡ್ ಬರಕತ್ತಿ ನೋಡು. ನಮ್ಮ ಅಪ್ಪನ ಅಯ್ಯೋ ಹೆಂಗಾಗ್ಯಾನಲ್ಲ ಬೇ, ಹಂಗಿದ್ದವ ಹಂಗಾಗ್ಯಾನ, ಏನ್ ಸುದ್ದಿ ನಮ್ಮಪ್ಪ ಯಪ್ಪ ಹಂಗ ಯಾಕೆ ಮಾಡಿ ಬೇ ನಮ್ಮ ಅಪ್ಪನ. ಯವ್ವ ನಿಮ್ಮ ಅಪ್ಪನ ಕೈ ಸಿಕ್ಕ ನಾ ಹಿಂಗಾಗಿನಿ, ಅಪ್ಪ ನೋಡ್ತೇ ಅವ್ರು ನೋಡಿಕೊಂಡು ಈಟರ್ ಹತ್ತೇನೆ. ಆದ್ರೂ ಅಪ್ಪನ ಮ್ಯಾಗ ಬಾಳ ಪ್ರೀತಿ ಬಿಡ್ಬೇ ಮೊದ್ಲಿಂದ, ಅದಕ್ಕ ಸಿಟ್ಟಿಗೆ ಬರ್ವಾಗ ಬೇಡ. ಯಪ್ಪ ಬಾರ ಯಪ್ಪ ಜಲ್ದಿ ಜಲ್ದಿ ಬಾ. ಅಲ್ಲ ಅವನ ಅಲ್ಲ ಉಡ್ಸಿದ ಅಪ್ಪಗ ಗುರು ತಿಳಿಲಿಲ್ಲ ಈಕೆ. ಏ ನಾನು ಹುಟ್ಟಾಳ ಇಲ್ಲ ಯಾಕವ ಬಾರ ಯಪ್ಪ. ಅದು ಅಮ್ಮನ್ ನೋಡಿದ್ನಲ್ಲ, ಅಮ್ಮನ್ ನೋಡ ಗದ್ಲದಾಗ ಉಡ್ಸಿದ ಅಪ್ಪಗ ಮರಿತೀರಿ ಅಂದ್ರ ಮೊದ್ಲು ಹೆಂಗಿದ್ದವು ಈಗ ಹೆಂಗಾಗಲ್ಲ ಆಗ್ಬಿಡ್ತು ನನಗ. ಆಗೋದಲ್ವಾ ನಿಮ್ಮ ಅವನ ಕೈ ಹಕ್ಷಕೊಂಡಿಂದ ಯಪ್ಪ ಹಿಂಗ್ಯಾಕ ಸತ್ಯ ಅದಂಗ. ಏನ್ ಮಾಡುದು ಅಕ್ಕಿನ ಕೇಳು, ಗಾಣದ ಬಾಯಾಗ ಕಬ್ಬು ಸಿಕ್ಕೊಂಡ ಹಂಗಾಗ್ಯದ ನನ್ನ ಹಣೆ ಬರ್ರ. ಏನಾರ ಯಾಕಾಗ್ಲಿ ಬಿಡಪ್ಪ, ನಮ್ಮ ಅವು ಮಾತ್ರ ಮನಗಂಡ ಆಗ್ಯಾಳ ಬಿಡ. ಯಾಕ ಎರಡು ಮನಿಗೆ ಕೀಲಿ ಜಡ್ದಿದಿ? ಪಂಚಕದಾಗ ಯಾರ ತೀರ್ಕೊಂಡಿದ್ರೆ ನೀ ಮನ್ಯಾಗ ಯಾರ ಯಾಕೆ ತೀರ್ಕೊಂತಾರ? ಅದಾನಲ್ಲ ನಿನ್ನ ಅಳಿಯ ಮನಿಯಿಂದ ಹೊರಗ ಹಾಕಿನವನ್ನ. ಹೊರಗ ಹಾಕಿದಿ ಯಾಕ? ಹೊರಗ ಹಾಕಿವಿ ಯಾಕಂತ ಕೇಳತ್ತೆ ಅಲ್ಲ ಯಪ್ಪ. ಮದುವೆ ಆಗಿ 5 ವರ್ಷ ಆತು, ನನ್ನ ವಾರ್ಗಿ ಗೆಳತಿಯರಿಗೆಲ್ಲ ಮದುವೆ ಆಗಿ 2-4 ಮಕ್ಕಳು ಹಡ್ದಾರ. ನನಗ್ ನೋಡಿದ್ರೆ ಇನ್ನು ಮಕ್ಕಳು ಸಹಿತ ಆಗಿಲ್ಲ. ಆ ಕಡೆ ಮಾಡ್ಕೊಂಡವನಿಗೂ ಚಿಂತೆ ಇಲ್ಲ, ಈ ಕಡೆ ನಿಮಗೂ ಚಿಂತೆ ಇಲ್ಲ, ಎಲ್ಲ ನನ್ನ ಕರ್ಮ. ಏ ಉಚ್ಚೆ ಏನ್ ಶಾನೆ ಕೇಳಿದಿ? ಹಿಂಗ ಹೊರ ಕುಂತ್ರ ಮಕ್ಕಳಾಗ್ತಾವನು, ಮಕ್ಕಳ ತೆಗಿಬೇಕು, ಒಳಗು ಕುಂದಿರ್ಬೇಕು. ಏನಾಗಿದ್ರು ಒಳಗಿದ್ರು ಮಕ್ಕಳು ತಯಾರಾಗೋದು. ಫ್ಯಾಕ್ಟ್ರಿ ಹೊರಗಿರಂಗಿಲ್ಲ ಅವ್ವ, ಮಕ್ಕಳ ಫ್ಯಾಕ್ಟ್ರಿ ಒಳಗ ಜಿಟಿ 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 ಮಳಿ ಬರ್ತಿರ್ತದಲ್ಲ, ಗಂಡನ್ ಅವಾಗ ಹೊರಗ್ ಬಿಡ್ಬೇಡ, ಒಳಗ ಹಾಕೊಂಡಿರು ನೋಡ. ಅವನ ವರ್ಷ ತುಂಬದ್ರಾಗ ಫೋನ್ ಮಾಡ್ತಿದ್ದಿ, ಯಪ್ಪ ನಾ ರೆಡಿ ಆಗಿನಿ, ಯಪ್ಪ ನಾ ರೆಡಿ ಆಗಿನಿ. ಒಮ್ಮಿನ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡ್ಬೇಕ ನಾವು ಮತ್ತೆ ಅಲ್ಲೆಲ್ಲ ತಿಳಿಸಿ ಹೇಳು ಅಲ್ಲವಾ. ದೊಡ್ಡವ್ರಿಗೆಲ್ಲ ಗೊತ್ತಿರ್ತತಿ, ನೀವೆಲ್ಲ ಮಾಡ್ಬಿಟ್ಟಿದ್ದ ನಮ್ಗ ಹೇಳ್ತಿರಂತಂದ್ರ ನೀವ್ ನೋಡಿದ್ರ ಕೇಳಕ್ ಬಂದ್ ಹೇಳಮ್ಮನ. ಅನುಭವ ಇರ್ತದ ನಮ್ಗ ಇಲ್ಲ ಅನ್ನಂಗಿಲ್ಲ, ಆದ್ರೆ ಅದು ಮತ್ತೊಬ್ರಿಗೆ ಹೇಳ್ಕೊಡೋದು ಅಲ್ಲ, ಅದು ತಾವ ತಿಳ್ಕೊಬೇಕು. ಘನ ಅನುಭವ ಇದು ಒಂದ್ ಬಿಟ್ರ ಮತ್ತೊಂದ್ ಗತಿ ಇಲ್ಲ. ಮತ್ತೊಬ್ರು ಬುದ್ಧಿ ಹೇಳಕ್ ಹೋಗ್ತಾನೆ. ಏ ಬುದ್ಧಿ ಯಾಕೆ ಹೇಳಲಿ, ಬುದ್ಧಿ ಯಾಕೆ ಹೇಳಿ, ಅನುಭವ ಯಾಕಿಲ್ಲ, ಅನುಭವ ಯಾಕಿಲ್ಲ. ನಿನಗ ಅಂಜಿ, ನಾ ಏನು ಹೇಳಿಲ್ಲ, ಒಂದು ಬುಕ್ ಅನ್ನ ತಯಾರ ಮಾಡಿಡು ಮಗನ. ಹೇಳ್ತಾಳ ಅನುಭವ ಇಲ್ಲ ಅಂತ. ಅನುಭವ ನಿಮ್ಮ ಅಪ್ಪನ ಮಾತ ಏನ್ ಕೇಳ್ಕೊಂತ ಕುಂದಿರ್ತಿ ನಡಿ, ಕೀಲಿ ತಾಯಿ ಒಳಗ್ ಕುಂತ ಮಾತಾಡೋನು ಆಗಂಗಿಲ್ಲ ನೋಡ್ಬೇ. ಯಾಕಂತ ಕೇಳ್ತಲ್ಲ, ಇವತ್ತ ನಿನ್ ಅಳಿಯ ಮನಿಗ್ ಬರ್ಲಿ, ಇವತ್ತ 2 ಒಂದ್ ಆಗ್ಬೇಕು. ಅವ ಯಾರ ದೊಡ್ಡ ದೊಡ್ಡವ್ರು ಪಂಡಿತರು ಶಾಣೆದವ್ರು ಇದ್ರ ಕಡೆ ಕರ್ಕೊಂಡ್ ಹೋಗಿ ಮಕ್ಳ ಆಗಂಗ ಔಷಧ ಕೊಡ್ಸಿದ ಅವ್ನು ಬಾಳೆ ಚಲೋ ಐತಿ. ಇಲ್ಲಾಂದ್ರೆ ಹೆಂಗೂ ಬಂದಿರಿ ನೀವ ಊರಿಗೆ ಕರ್ಕೊಂಡ್ ಹೋಗಿ ಶಾಣೆ ಇದ್ರ ಕಡೆ ಕರ್ಕೊಂಡ್ ಹೋಗ್ರಿ. ನನಗ ಒಟ್ಟ ಈ ವರ್ಷ ತುಂಬದ್ರೊಳಗ ಮಕ್ಳು ಬೇಕಂದ್ರೆ ಬೇಕು ನೋಡು. ಹಿಂಗ್ಯಾಕ ಮಾತಾಡ್ತದ ಹುಡುಗಿ, ನೀ ಯಾರ ತಿಳಿಸಿ ಹೇಳೊಂದಿಟ್ಟು. ಏನ್ ಹೇಳಲಿ ನಾ, ಏನ್ ಹೇಳಲಿ, ಅಯ್ಯಯ್ಯೋ ಹೇಳು ಹೇಳು ಹೇಳು, ಹಿಂಗ್ ಮಾತಾಡಿದ್ರ ಅವ್ ಬರ್ಲಿ ಹೇಳು.
ಯವ್ವ ಹಂಗ ಮಾಡ್ಬೇಡ, ಮೊದಲು ಕೀಲಿ ತೆಗಿ, ಹಳೆಯ ಬರ್ಲಿ, ಬಂದ್ಮೇಲೆ ಕುಂದ್ರಸ್ ಮಾತಾಡೋಣಲ್ಲ. ಯವ್ವ ನೀವು ಊರಿಂದ ಬರೋ ಮಟ್ಟ ಕೀಲಿ ತೆಗ್ದಿಲ್ಲ, ಈಗ ನೋಡಿದ್ರೆ ಕೀಲಿ ತೆಗಿ ಅಂತಿದಿ. ಇವತ್ತು ಆಗಂಗಿಲ್ಲ, ಅವ ಬರ್ಬೇಕು, ಮುಂದೆ ಮಾತಾಡ್ಬೇಕು, ಆಮೇಲೆ ಮುಂದ್ಲದ್ ಮಾತು. ನಾನು ಅಲ್ಲಿ ಮಟ್ಟ ಮನಿ ಬಾಕ್ಲು ತೆಗಿಯಂಗಿಲ್ಲ. ಹಿಂಗ ನೀ ಮುಚ್ಕೊಂಡು ಕುಂತ್ರೆ ಕೆಲಸ ಆಗಂಗಿಲ್ಲ. ಅಂದ ಬೀಗರು ಗಂಟ ಬಿದ್ದಾರಿ, ಈ ಚೋದಿ ಮಕ್ಕಳು ಚೊನದಾಗ ಚೋಳ ಬಿಟ್ಟಾರಿ. ಬಂದ್ ನೋಡಲ್ಲಿ ನೀನ್ ಅಳಿಯ, ಕೇಳ್ರಿ ಮನಿ ಬಂದ ಕುಳೇನ. ನಾ ಎಲ್ಲ ಕೇಳ್ತೀನಿ, ತಾಯಿ ಮಗಳು ಸುಮ್ಮ ಕುಂದಿರ್ಬೇಕು, ಹಿರಿಯ ಬದಿನ ಮತ್ತೆ ನಾ ಎಲ್ಲ ಕೇಳತನಕ ನೀವ್ಯಾಕೆ ಬಾಯಿ ಮಾಡ್ತೀರಿ? ನಡ್ಬರ್ಕ ಏನಾರ ನಿಮ್ಮವ್ರು ಮಾತಾಡಿದ್ರಿ ಅಂದ್ರೆ ನಿಮ್ಮಿಬ್ಬರ ಬಾಯಾಗ ಮಾಡ್ತಾ ಇದ್ರಿಕೆ ಹೊಡಿತೀನಿ. ಸುಮ್ಮಿರ್ಬೇಕು. ಇದು ಅನುಭವ ಉಳ್ಳವರ ಮಾತು, ಪೊಸಿಷನ್ ಹಿಂಗ ಇರ್ಬೇಕು ನಂದು. ಅಲ್ಲ ಅವ್ರವ್ವ ಅಪ್ಪ ಬಂದಾರ ಕೀಲಿ ತೆಗಿಬೇಕಲ್ಲ, ಬಾಳ ಹಟ್ ಮಾರಿ ಹೆಣ್ಣು. ಏ ಇಳಿತದ ಇಲ್ಲಿ ನಿನಗ. ಅಲ್ಲ ನಿಮ್ಮ ಅವ್ವ ಅಪ್ಪ ಬಂದಾರ ಕೀಲಿ ತೆಗೆದು ಒಳಗ್ ಕರ್ಕೊಂಡು ಹೋಗಕ್ ಬರುದಿಲ್ಲ. ಅಕ್ಕಿ ಏನ ತೆರಿದಾಳೆ, ಅಕ್ಕಿ ಏನ ತೆರ್ಕೊಂಡು ಕೂಡ್ತಾಳ. ಮಗನ ಬಾ, ನೀನು ಏನೇನು ಮಾತಾಡಿದಿ? ನೀ ಮಾತಾಡಿದ್ ಎಲ್ಲ ತಿಳಿಬೇಕು ನನಗ, ಅವಾಗ ತೆಗಿತಾಳ ಬಾಕಲ. ಏನ್ ಮಾತಾಡ್ತೀರಿ ಬೇಗ್ರ? ಅಲ್ಲ ಹುಡುಗರು ನಮ್ಮನ್ನ ನೀವು ಹೋದ್ರ ಹಂಗ ಹಿರಿಯ ಮನುಷ್ಯರ ಗೊತ್ತಾಗುದಿಲ್ಲ ನೋಡ್ರಿ. ತಗಿ ಮೊದಲು ಬಾಗಿಲ ತಗಿ. ಅಪ್ಪ ಅವ್ವ ನಾವು ಎಲ್ಲರೂ ಕೂಡ ಮಾತಾಡೋನು, ಇದಕ್ಕೊಂದ್ ದಾರಿ ಹುಡುಕ್ಯಾಡನು. ತೆಗಿಯಂಗಿಲ್ಲ ಅಕ್ಕಿ. ಸುಮಿರೋ ಮರ ಮತ್ತೆ ಹೊಟ್ಟಿನೇ ಇದಲ್ಲಿ ನಾ ಹೊಟ್ಟೆನ ಅಕ್ಕಿ ನನ್ಕಿ ಹೊಟ್ಟೆ ಏನಿಲ್ಲ, ಸಣ್ಣ ವಯಸ್ಸಾಗ ಮಾಡ್ತಾವ ಹುಡುಗರು. ಹೇಳ್ರಿ ಹಿರಿಯರ. ಯವ್ವ ತೆರ್ಯಾಕ ಹೋಗ್ಬೇಡ ನೀ, ನೀ ತೆರಿಬೇಡ. ತೆರಂಗಿಲ್ಲ ಅಂದೆ, ಅದು ಮುಗಿ ತನಕನು ಹಂಗ ಇಲ್ಲೇ ವರ್ಗ ಆಗ್ಬೇಕು ಎಲ್ಲ ಮಾತುಗಳು. ಹುಡುಗಾಟ ಸರ್ ಹುಡುಗಾಟ ಹೇಳ್ತಿ, ಮಕ್ಕಳು ಮಕ್ಕಳು ಅಂತ ಹೇಳಿ ಅದು ಮರ್ಗಕ್ಕತ್ತದ. ಅಲ್ಲ ಅನುಭವಿಸ್ತಾನ ನನ್ನಂತವ್ರು ಎಂತ ಪೀಸ್ ಹೋಗಿದ್ದೀನಿ ನೋಡು. ಯಪ್ಪ ನಿನ್ನಷ್ಟು ಅನುಭವ ಬೇಕಲ್ಲ ನನ್ನ ಗಂಡಗ, ಸ್ವಲ್ಪ ತಿಳಿಸರೆ ಹೇಳವನಿಗೆ ಹೆಂಗ್ ನಿಂತ ನೋಡು. ಮಂದಿಗೆ ಅನುಭವ ಕಲಿಸಿ 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 ನಾನು ಹಿಂಗಾಯ್ ಕುಂತೀನಿ. ಕರಿ ಕರಿ ಕುಂತು ಮಾತಾಡೋನು, ಇಲ್ಲೇ ಕುಂದ್ರಸು. ನೋಡ್ದೆ ರಾಜನ ಕೇಳ್ದನ ಅನುಭವದ ಮಾತು ಇವ್ರು ಕೇಳ್ದಲ್ಲ, ಮಗಳಿಗೆ ಹೇಳು ಮಾತು ನೋಡವ. ಅಲ್ಲ ಅವಂದಾರೆ ಏನ್ ತಪ್ಪು ಅನ್ನೋದು ಬಿಡು, ಅವ್ರು ಬರೋ ಪುಸ್ತಕದಿಲ್ದೆ ಆಕಿ ತಲೆ ತುಂಬ್ಯಾಳ, ಮತ್ತ ಮಾಟ ಮಾತಾಡವನೇ. ಈಗ ಮಾತಾಡ್ಲಿ, ಹೇಳು ಮಾತಾಡ್ಲಿ. ಏನ್ ಮಾತಾಡ್ಲಿ? ಹಿರಿಯರು ಅಂತ ಹೇಳ್ತಾರ, ಅನುಭವ ಅಂತ ಹೇಳ್ತಾರ, ಅನುಭವ ಇದ್ದಲ್ಲಿ ಅಮೃತತ್ವ ಇರ್ತಾವ ಅಂತ. ಮಕ್ಕಳಿಗೆ ಬುದ್ಧಿ ಹೇಳಿ ಬಾಗಿಲ ತೆಗಿಸಬೇಕ ಬೇಡ, ತೆರಿಬೇಡ ತೆರಿಬೇಡ ಅಂದ್ರೆ ಏನದ ಮಾತು? ಸಿಟ್ಟು ಬಂದೈತೆ ಅವಾಗ. ಏನ್ ಸಿಟ್ಟು ಬರ್ತದ? ನಾನು ಮಾತು ಕೇಳ್ತೀರ ಇಲ್ಲೋ? ಬಾಗಿಲ ತೆಗಿಸ್ರಿ, ನಿಮಂತ ಕುಂತು ಮಾತಾಡೋನು. ಯವ ನಡಿಯವ ಚಾ ಮಾಡಿ ಬಾಗಿಲ ತೆಗಿ ನಡಿ. ಇವ್ರ ಒಳಗ ಅಂಟು ಬಿದ್ರವ್ವ, ತಗಿ 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 ಅಂತೇಳಿ ಮಾತುಕತೆ ಮುಗಿತನಕ ತೆಗಿಯಂಗಿಲ್ಲ. ಏನ್ ಮಾಡ್ತೀರಿ ನೀವು ಮಾಡ್ಕೊಳ್ಳಿ ಬೀಗ್ರ. ಹಂಗನ್ರಿ ಮಾಮರಾದ, ನಾ ಎಲ್ಲ ಹೇಳ್ತೇನೆ ನಿಮಗ. ಹೋಗಿ ಹೋಗಿ ನೀ ಎರಡ್ ಕಪ್ ಚಾ ಮಾಡ್ಕೊಂಡ್ ಹೋಗೋರಿ, ಹೋಗಿ ನಾ ಮಾತಾಡ್ತೀನಿ ಹೋಗಿ. ಎದ್ ಹೋಗ ಹೋಗ್ಯವ ಹಿರಿಯರ, ಕುಡಿಯ ಮುಂದೆ ಹೇಳೋ ವಿಷಯ ಇಲ್ಲ, ನಾವು ನಿಮ್ಗೆ ಹೇಳ್ತೀವಿ, ಮೊದಲು ಮಗಳ ಕಳಿಸ್ರಿ. ಯವ್ವ ನಿನ್ನ ಹಡಿಬೇಕಾದ್ರೆ ನಿಮ್ಮವ್ವ 10 ವರ್ಷ ಹರಕಿ ಹೊತ್ತು ಹಡ್ದಾಳ, ಹಂಗ ನೀನು ಹೋಗಿಬೇಕ ಅನಿಸ್ತು ಅಂದ್ರೆ ನಿಮ್ಮ ಮನೆ ದೇವರಿಗೆ ನೀನು ಹರಕಿ ಹೋಗಿ. ಹ್ಮ್ ಹಡಿತೀನಿ ಹೋಗು, ಒಳಗ ನಿಮ್ಮವ್ವನ ಕರ್ಕೊಂಡು ಹೋಗು, ಎಲ್ಲಾ ರೆಡಿ ಮಾಡಿಸು. ಇವ್ರದ್ದು ತಿಂಡಿ ಬಾಳ ಇದ್ದಂಗ ಐತಿ, ತಿಂಡಿ ಮಾತು ಮುಗಿಸೇ ಬರ್ತೀನಿ. ಬಾಬಾ ಬರ್ರಿ ಕುಂದ್ರ ಬರ್ರಿ, ಏನದ ನಿಮ್ ತಿಂಡಿ ಮಾತು ಮುಗಿಸೇ ಬಿಡ್ತೀನಿ ಬರ್ರಿ. ಈಗ ತಿಂಡಿ ಪಂಡಿ ಮಾತಾಡ್ಬೇಡ್ರಿ, ಇಲ್ಲಿ ಕೂತ್ ಮಾತಾಡೋದು ಸರಿ ಅಲ್ಲ. ಇಲ್ಲಿ ನಾವು ಕೂತ್ ಮಾತಾಡ್ಲಿತ್ತು ಅಂದ್ರೆ ಆ ಸುದ್ದಿ ನಿಮ್ಗೆ ಮಗಳ ಕಿವಿಗೆ ಬೀಳ್ತದ. ಇಲ್ಲಿ ಬೇಡ ಆ ಕಡೆ ನಡ್ರಿ, ಅಲ್ಲಿ ಪರಬರಿ ಏನದ ಏನಿಲ್ಲ ಎಲ್ಲ ತಿಳಿಸಿ ಹೇಳ್ತೇನೆ ನಿಮಗೆ. ನಡಿ ಅಲ್ಲೇ ಹೋಗೋ ನಡಿ. ನಿಮ್ ಮಳೆ ದೇವನ್ ಹೇಳ್ದಂಗ ಆ ಗಿಡದ ಕಡೆ ಹೋಗಿ ಮಾತಾಡೋಣ ಬರ್ರಿ. ನಡ್ರಿ ನಡ್ರಿ ಹೇಳ್ರಿ ಆ ಕಡೆ ಹೋಗೋಣ ಬರ್ರಿ. ಇಲ್ಲ ನಿಂತು ಮಾತಾಡ್ಬಾರಿ, ಎಲ್ಲಿ ಕರ್ಕೊಂಡು ಹೊಂಟೀರಿ ನನ್ನ? ಬರ್ರಿ 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 ಬರ್ತ ಹಂಗ ತಗೊಂಡ ಹೊಂಟೀರಿ ಅಲ್ಲ. ಬರ್ರಿ ಬಿಗ್ರ, ನಿಮ್ಮನ್ ಕರ್ಕೊಂಡು ಏನ್ ಮಾಡೋಣ? ಇಲ್ಲಿ ಮಾತಾಡಿದ್ರ ನಿಮ್ ಮಗಳಿಗೆ ಗೊತ್ತಾಕೈತಿ, ಎಲ್ಲೇ ಮಾತಾಡೋಣ ಬರ್ರಿ. ಹೇಳಣ ಹೇಳವ್ರಿ ಚಂದ ಎತ್ತಿ ತಿಳಿಸಿ ಹೇಳೋಂದ್ರ. ಏನ್ರಿ ಬಿಗ್ರ, ನೀವು ಸಣ್ಣ ಹುಡುಗರಿಗೆ ಎತ್ತಲ್ಲಿ ಮಾತಾಡ್ತಿರಲ್ಲ ಅಲ್ರಿ, ಹೆಣ್ತಿ ಅಂದ್ರೆ ಎಷ್ಟು ಪ್ರೀತಿ ಇಟ್ಕೊಂಡನ, ಮಕ್ಕಳ ಸಲುವಾಗಿ ಒಂದು ದವಾಖಾನೆ ಓದಿಲ್ರಿ, ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ಯಾನ. ನಮ್ಗೆ ಗೊತ್ತಿಲ್ಲ ಗಂಡ ಹೆಂಡತಿ ಎಷ್ಟು ಪ್ರೀತಿ ಅದಾರಂತ,
ಏನು ದೇವ್ರ ಕಾಟ ಇರ್ಬೇಕು ಹಂಗಲ್ರಿ ಅದನ್ನ ಇವ್ರು ಅಲ್ಲಿರ್ತಾರ ಅವ್ರಿಗೆ ಏನ್ ಗೊತ್ತಿರ್ತದ ಹೌದು ನೋಡ್ರಿ ನಿಮ್ ಮಗಳಿಗೆ ನೀವ್ ಎಷ್ಟು ಪ್ರೀತಿ ಮಾಡ್ತಿರ್ಲ ಅಷ್ಟ ಪ್ರೀತಿ ನಾನು ಮಾಡ್ತೇನೆ ಅದನ್ನ ಹೇಳಕತ್ತೀನಿ ನನಗ ತ್ರಾಸ ಇಲ್ಲನ್ರಿ ಮಕ್ಕಳಿಲ್ಲ ಅನ್ನೋದು ಮೊನ್ನೆ ನಮ್ ಪರಿಚಯ ಡಾಕ್ಟರ್ ಬಲ್ಲಿ ಕರ್ಕೊಂಡೋಗಿ ಚೆಕ್ ಮಾಡ್ಸೀನ್ರಿ ಏನೋ ತೊಂದ್ರೆ ಆದತ್ತ ನಿನ್ ಹೆಂಡತಿಗೆ ಮಕ್ಳು ಆಗಂಗಿಲ್ಲ ಅಂತ ಹೇಳ್ಯಾರ ಅವ್ರು ಮತ್ ಈ ಸುದ್ದಿ ಆಕಿನ ಮುಂದೆ ಡೈರೆಕ್ಟರ್ ಆಗಿ ಹೇಳ್ಬಿಟ್ನಿ ಅಂದ್ರೆ ಆಕಿ ಮಾನಸಿಕ ಮಾಡ್ಕೋತಾಳ ಎದೆ ಹೊಡ್ಕೋತಾಳ ಹೌದು ಅದ್ರ ಸಂಬಂಧ ಇಲ್ಲಿ ತನ ಆಕಿ ಏನು ಹೇಳಿಲ್ಲ ಒತ್ತಾಡ್ಕೋತ ಒತ್ತಾಡ್ಕೋತ ಹಂಗ ಸಂಸಾರ ಮಾಡ್ಕೋತ ಹೊಂಟನ ಅದಕ್ಕ ಈ ವಿಷಯ ನಿಮಗ ಹೇಳ್ಬೇಕಂತ ಹೇಳಿ ಕೂತಿದ್ದೇನ ಆಯ್ತಾಗ ನೀವ ಬಂದಿರ ಹೇಳಿನಿ ಈ ವಿಷಯ ನೀವು ಆಕಿಗೆ ಹೇಳ್ಬೇಡ್ರಿ ಆಕಿ ಒಟ್ಟು ಬರೇ ಶಾನೇರ್ ಬಲ್ಲಿ ಕರ್ಕೊಂಡು ಹೋಗೋ ತನಾತಾಳ ಈಗ ಹೆಂಗಾದ್ರು ಬಂದಿರಿ ನಾಲ್ಕು ದಿನ ಮನೆಗೆ ಕರ್ಕೊಂಡು ಹೋಗ್ರಿ ಎಲ್ಲರೇ ಒಟ್ಟು ಆಕಿ ತಲೆ ಅಂದ್ ಮಾನಸಿಕ ಬುದ್ಧಿ ಹೋಗಂತದ ಎಲ್ರಿ ತೋರಿಸಿ ಕರ್ಕೊಂಡು ಬರ್ರಿ ಆಯ್ತು ಹಳೆ ದೇವ್ರ ಒಂದು 3 ತಿಂಗಳ ನಾನು ಮನೆಗೆ ಕರ್ಕೊಂಡು ಹೋಗಿ ನಾ ಎಲ್ಲ ತೋರಿಸಿ ದೇವ್ರು ಕೇಳುತ್ತಿದ್ರು ದೇವ್ರು ಕೇಳ್ತೀನಿ ದವಾಖಾನಿಗೆ ತೋರಿಸ್ತೀನಿ ಶುದ್ಧ ಮಾಡ್ತೀನಿ ಒಟ್ಟ ಅನುಭವ ಬೇಕಾದಕ್ಕ ಮತ್ತೆ 3 ತಿಂಗಳು ನೀವ ಕರ್ಕೊಂಡು ಹೋಗ್ರಿ ಎಲ್ಲಿ ಅನುಭವ ಬರ್ಬೇಕ್ರಿ ಏನು ಹುಚ್ಚದಿಲ್ಲ ನೀನು 3 ತಿಂಗಳು ಅಂದ್ರೆ ಹಂಗಿರ್ಬೇಕಾಗತ್ತ 3 ತಿಂಗಳು ಇರಕ್ ಆಗುದಿಲ್ಲ ನಿನಗ ಕರ್ಕೊಂಡು ಹೋಗತ್ತರ ತೋರಿಸ್ತೀರ ಅಂತಾರಲ್ಲ ಅವ್ರು ತೋರ್ಸಲಕ್ ಒಂದ್ ವಾರ ಕರ್ಕೊಂಡೋಗಿ ತೋರಿಸ್ತಾನೆ ಬಿಡಕ್ ಆಗಲ್ಲ ಹಂಗಾಗಲ್ಲ ಹಿರಿಯರ್ ಮಾತು ಕೇಳು ಸ್ವಲ್ಪ ಆಯ್ತಳಪ್ಪ ನನಗೂ ಸ್ವಲ್ಪ ಬ್ಯಾಸರ ಆಗೈತಿ ಕಿರಿಕಿರಿ ಬಹಳ ಆಗ್ಯದಕ್ಕೆಲ್ಲ ಒಯ್ರಿ ಒಂದ್ 3 ತಿಂಗಳು ಯಾಕ 4 ತಿಂಗಳು ಇಟ್ಕೋರಿ ನಾನು ಯಾವಾಗ್ರಿ ಬಂದ್ ಹೋಗ್ಕನತ್ ಏನ್ ಹೇಳ ಅಷ್ಟು ಮಾಡು ಹಿರಿಯರೇ ಕರ್ಕೊಂಡು ಹೋಗ್ರಿ ದವಾಖಾನಿ ತೋರಿಸ್ರಿ ದೇವ್ರ ದಿಂಡ್ರ ಇದ್ರು ಕೇಳಿಸಿ ಅಷ್ಟೇನಪ್ಪ ಶುದ್ಧ ಮಾಡಿಬಿಡು ಮತ್ತೇನ ಆಕಿಗೆ ಮಕ್ಕಳು ಆಗ್ಬೇಕಲ್ರಿ ಆಯ್ತು ತಗೋರಿ ಈಗ ಆಕಿಗೆಲ್ಲ ನಾ ತಿಳಿಸಿ ಬುದ್ಧಿ ಮಾತು ಹೇಳ್ತೀನಿ ಈಗ ಆಕಿ ಸಿಟ್ನಾಗದಾಳ ನೀವು ಬಂದ್ರಿ ಅಂದ್ರೆ ಮತ್ತೆ ಸಿಟ್ಟು ಉಲ್ಟ ಆಗುತ್ತದು ಅದಕ್ಕೆ ನೀವೇನೈತಲ್ಲ ಬಂದದಾರಿ ಸುಂಕಿಲ್ಲ ಅಂತ ಹೇಳಿ ಹೋರಿ ನೀವು ಎಲ್ಲ ರಮೇಶ್ ಕರ್ಕೊಂಡು ಹೋಗಿ ಶುದ್ಧ ಮಾಡಿ ತರ್ತೀನಿ ಹೇಳ್ರಿ ಹೇಳ್ರಿ ನಿಮ್ಮ ಪುಣ್ಯದಿಂದ ಬಾಗಿಲಿಕ್ಕೆ ಕಿರಿಯರೆ ತೆಗದಾವಲ್ಲ ಅದು ಒಟ್ಟ ಸಾಕು ನನಗ ಅನುಭವ ಬೇಕು ಎಲ್ಲದಕ್ಕೂ ಮತ್ತೆ ಅನುಭವದ ಮಾತೇ ಮಾತಾಡ್ತಾನೂ ಅನುಭವ ಐತೆ ನನಗೂ ಅನುಭವ ಐತೆ ಇನ್ನೊಂದಿಟ್ಟು ಅನುಭವ ಇದ್ರೆ ಬ್ಯಾರಿ ಹೇಳ್ತೀನಿ ನಿಮ್ಗ ಸಂಬಂಧ ಇಲ್ಲ ನೋಡ್ರಿ ಬಣ ಅವ್ರ ಅಪ್ಪ ಬಂದನ ಎಲ್ಲ ಶುದ್ಧ ಮಾಡ್ತಾನೆ ಶುದ್ಧ ಆಗ್ಲಿಲ್ಲ ಮುಂದಿನ ದಾರಿ ಮುಂದೆ ಐತಲ್ಲ ಮಾಡೋಣ.